ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಚಿವ ಸಂತೋಷ್ ಲಾಡ್ ಆಗಮಿಸಿ ಮಾಧ್ಯಮದ ಜೊತೆ ಮಾತನಾಡಿದ್ದು 5 ಕೆಜಿ ಅಕ್ಕಿ ಖರೀದಿ ಬಗ್ಗೆ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು. ಈ ಕಾರ್ಯಕ್ರಮ ಯಶಸ್ವಿಯಾಗಬಾರದು ಅಂತ ಈಗ ಹಿಂದೆ ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಬೇರೆ ರಾಜ್ಯಗಳಿಂದ ಖರೀದಿ ಮಾಡೋಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಬಹುತೇಕ ನಾವು ನೀಡಿದ ಸಮಯದಲ್ಲೇ ಕೊಡ್ತೀವಿ, ಸಂಪೂರ್ಣ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಎಂದು ಸಂತೋಷ್ ಲಾಡ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರವನ್ನು ಕೇಳಿ ಗ್ಯಾರಂಟಿ ಘೋಷಣೆ ಮಾಡಿದ್ದ ಎಂಬ ಪ್ರಶ್ನೆಗೆ ಉತ್ತರಿಸಿದ ಲಾಡ್, ಪತ್ರದ ಮೂಲಕ ಅವರು ತಾನೇ ಕೊಟ್ಟಿದ್ದು, ಕಳೆದ ಬಾರಿ ಬಿಜೆಪಿ ಪ್ರಣಾಳಿಕೆಯನ್ನು ಕೇಂದ್ರಕ್ಕೆ ಕೇಳಿಕೊಟ್ಟಿದ್ರ, ಪ್ರಣಾಳಿಕೆ ಕೊಡುವಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಕೇಂದ್ರದವರು ವಾಪಸ್ ಪಡೆದ ಉದ್ದೇಶವೇನು, ನಾವು ನೀಡಿದ ಕಾರ್ಯಕ್ರಮ ಆಗಬಾರದು ಎಂಬ ಉದ್ದೇಶ ಅವರದ್ದಿದೆ. ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ದೇಶದ ಜನತೆ ನೋಡ್ತಾ ಇದೆ. ಅಕ್ಕಿಗಾಗಿ ಮುಖಂಡರು ಕಾರ್ಯಕರ್ತರೊಂದಿಗೆ ನಾಳೆ ನಾವು ಪ್ರತಿಭಟನೆ ಮಾಡ್ತೇವೆ ಎಂದು ಲಾರ್ಡ್ ಹೇಳಿದ್ದಾರೆ. ಅದರ ಬಗ್ಗೆ ಸರ್ಕಾರ ಇನ್ನು 5 ಕೆಜಿ ಎಕ್ಸ್ಟ್ರಾ ಅಕ್ಕಿಯನ್ನು ಖರೀದಿ ಮಾಡಬೇಕು. ಕೇಂದ್ರ ಸರ್ಕಾರ ಮಾತನ್ನು ಕೊಟ್ಟಿದ್ದು, ನಮಗೆ ಅವರೇ ಕೊಡ್ತೀವಿ ಅಂತ ಹೇಳಿ ಅದನ್ನು ಮಾತನ್ನು ಹಿಂದೆ ಪಡೆದಿದ್ದಾರೆ. ಉದ್ದೇಶ ಇಷ್ಟೇ, ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬಾರ್ದು ಎಂಬ ಉದ್ದೇಶದಿಂದ ಈ ಒಂದು ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶಕ್ಕೆ ಗುರುತಾಗಿದೆ. ಮೊನ್ನೆ ಬಹಿರಂಗವಾಗಿ ಮುಖ್ಯಮಂತ್ರಿನೇ ತಮಗೆ ಪತ್ರವನ್ನು ತೋರಿಸಿದ್ದಾರೆ. ಆದರೂ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮುಖ್ಯಮಂತ್ರಿಗಳು ಸ್ವತಃ ಹಾಗೂ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಸಾಹೇಬರು ಬೇರೆ ಬೇರೆ ರಾಜ್ಯಗಳಿಂದ ಅದನ್ನು ಖರೀದಿ ಮಾಡಿ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಹುತೇಕ ನನ್ನ ಪ್ರಕಾರ ನಾವೇನು ಕಾಲಾವಕಾಶವನ್ನು ಕೇಳಿದ್ವಿ ಆ ಕಾಲಾವಕಾಶಗಳಿಗೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಹೆಚ್ಚಿನ ಸಂಪೂರ್ಣ ಮಾಹಿತಿ ಮುಖ್ಯಮಂತ್ರಿಗಳು ಅಥವಾ ಮುನಿಯಪ್ಪ ಸಾಹೇಬರೇ ಕೊಡ್ತಾರೆ ಅಂತ ನಾನು ಈ ಸಂದರ್ಭ ಹೇಳಿ ಕಚ್ಚೆ ಬಯಸ್ತೇನೆ. ಅಲ್ಲ, ಕಾರ್ಯಕ್ರಮಗಳು ನಾವು ಕೇಂದ್ರನ ಕೇಳಿ ನಾವೇನು ಘೋಷಣೆ ಮಾಡಿಲ್ಲ. ಆದರೆ ಅವರಾಗಿ ಒಪ್ಪಂದ ಅವರೇ ಒಪ್ಪಿಗೆ ಕೊಟ್ಟಿರತಕ್ಕಂಥದ್ದು ಈಗ ಲಿಖಿತ ಪತ್ರದಲ್ಲಿ ಅವ್ರು ತಾನೇ ಕೊಟ್ಟಿರೋದು. ಈಗ ಮೊನ್ನೆ ಮತ್ತೆ ಬೊಮ್ಮೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಬಿಜೆಪಿಯವರು ಅವ್ರ ಪ್ರಣಾಳಿಕೆಯಲ್ಲಿ ಏನು ಮಾತು ಕೊಟ್ಟಿದ್ರು ಅವರು ಕೇಂದ್ರಕ್ಕೆ ಕೇಳ್ಕೊಟ್ರ. ಪ್ರಣಾಳಿಕೆಯಲ್ಲಿ ಮಾತು ಕೊಡ್ತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟು, ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೀವಿ. ಈ ಕೇಂದ್ರದವರು ಮಾತು ಕೊಟ್ಟು ವಾಪಸ್ ಪಡೆದಿದ್ರೆ ಅದರ ಮತ್ತು ಈ ಉದ್ದೇಶ ಏನು, ಉದ್ದೇಶ ಏನಂತ ಅರ್ಥ? ಖಂಡಿತವಾಗಲೂ ಯಾವುದೇ ಕಾರ್ಯಕ್ರಮಗಳು ಪಾಪ್ಯುಲರ್ ಕಾರ್ಯಕ್ರಮ ಆಗಬಾರ್ದು ಎಂಬ ಉದ್ದೇಶ, ಅದಕ್ಕಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ಜನತೆ ಎಲ್ಲ ಇಡೀ ಭಾರತ ದೇಶ ನೋಡ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚ ಬಯಸ್ತು. ಶಕ್ತಿ ಯೋಜನೆ ಸಕ್ಸಸ್ ಆಗಿದೆ, ಎಲ್ಲ ಪ್ರಯಾಣಿಕರು ಸದುಪಯೋಗ ಪಡ್ಕೋತಾರೆ, ಬಟ್ ಇನ್ನು 4 ಗ್ಯಾರಂಟಿಗಳು ಹಣವನ್ನು ಸಾಕಿಲ್ಲ, ಗೊಂದಲಗಳು. ಹಂಗೇನು ಗೊಂದಲ ಏನು ಆಗ್ತಿಲ್ಲ. ಒಬ್ವಿಯಸ್ಲಿ ದೊಡ್ಡ ಪ್ರಮಾಣದ ಸುಮಾರು 60,000 ಕೋಟಿ ವೆಚ್ಚದಲ್ಲಿ ಆಗ್ತಕ್ಕಂಥ ಈ 5 ಕಾರ್ಯಕ್ರಮ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರಲಿಕ್ಕೆ ನಾವು ಸಮಯವನ್ನು ನಿಗದಿಪಡಿಸಿದ್ದೀವಿ. ಹಂತವಾಗಿ ಖಂಡಿತವಾಗಿ ನಿಗದಿಪಡಿಸ್ತೀವಿ, ಇಲ್ಲ ಅಂತಲ್ಲ. ಇದು ಏನು ಈಗ ಕೇಂದ್ರದವರು ಮಾತನ್ನು ಕೊಟ್ಟಿದ್ದರು ವಾಪಸ್ ಪಡೆದಿದ್ದಾರೆ, ಅದಕ್ಕಾಗಿ ನಾವು ಬೇರೆ ರಾಜ್ಯಗಳನ್ನಾಗಿರಲಿ ಎಲ್ಲೋ ಒಂದು ಪ್ರಯತ್ನ ಮಾಡಿ ಖಂಡಿತವಾಗಲಿ ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಉಳಿಸ್ಕೊಳ್ತೇವೆ. ಶಕ್ತಿ ಯೋಜನೆ ಬಿಟ್ಟು ಉಳಿದ 4 ಯೋಜನೆಗಳಲ್ಲಿ ಗೊಂದಲ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಲಾರ್ಡ್, ಯಾವುದೇ ಗೊಂದಲ ಇಲ್ಲ, ಸುಮಾರು 60,000 ಕೋಟಿ ವೆಚ್ಚದಲ್ಲಿ ಆಗುತ್ತಿರುವ ಕಾರ್ಯಕ್ರಮ, ಇದನ್ನು ಅನುಷ್ಠಾನಕ್ಕೆ ತರೋಕೆ ನಾವು ಸಮಯ ನಿಗದಿಪಡಿಸಿದ್ದೇವೆ ಎಂದಿದ್ದಾರೆ. ಮುಖ್ಯಮಂತ್ರಿ ಚರ್ಚೆ ವಿಚಾರದ ಬಗ್ಗೆ ಕೇಳಿದ್ದಕ್ಕೆ ಅದಕ್ಕೆ ನಾನು ಉತ್ತರಿಸುವುದಿಲ್ಲ ಎಂದು ಲಾರ್ಡ್ ಹೇಳಿದ್ದಾರೆ. ಕೈಗಾರಿಕೋದ್ಯಮ ವಿದ್ಯುತ್ ಬಿಲ್ ಹೆಚ್ಚಳಕ್ಕೆ ಬಂದ್ ಕರೆ ವಿಚಾರದ ಬಗ್ಗೆ ಮಾತನಾಡಿದ ಲಾರ್ಡ್, ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡುತ್ತೆ ಎಂದು ಹೇಳಿದ್ದಾರೆ.